ಇದು ಇಂಥ ಒಂದು ಸೌಕರ್ಯಗಳು ಕೊಡಬೇಕು ಅನ್ನುವಂತಹ ವಿಚಾರ. ಆದರೆ ಇಲ್ಲಿ ನಮ್ಮ ಕ್ಲಿನಿಕ್ ಅನ್ನುವಂಥದ್ದು ನಮಗೆ ಒಂದಷ್ಟು ಪ್ರಶ್ನೆಗಳು ಎದುರಾಗುತ್ತೆ. ನಮ್ಮ ಕ್ಲಿನಿಕ್ ಅಂತ ಅಂದರೆ ನಮಗೆ ಬೇಕಾದಾಗ ನಾವು ಹೋದಾಗ, ನಮಗೇನಾದರೂ ಹುಷಾರಿಲ್ಲದಾಗ, ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಹೋದಾಗ ಈ ಥರ ಬೀಗ ಹಾಕೊಂಡು ಹೋಗ್ಬಿಟ್ರೆ ಏನಾಗಬೇಕು ಅವ್ರ ಆರೋಗ್ಯ ಸ್ಥಿತಿ ಅಂತ. ಹಾಗಾದರೆ ಯಾರಿಗೆ ಹೇಳೋರಿಲ್ವಾ ಕೇಳೋರಿಲ್ವಾ ಇವರಿಗೆ ಅಂತ. ಬಡಬಗ್ರ ಪಾಲಿನ ಸಂಜೀವಿನಿಗಳು ಇವೇನ ಹಾಗಾದರೆ ದಿನಗೂಲಿ ಗೂಳೆಗಾರಿ ನಿವಾಸಿಗಳಿಗೆ ಸಿಗ್ತಿದೆಯಾ ಆರೋಗ್ಯ ಭಾಗ್ಯ? ಹಾಗಾದರೆ ಈ ಥರ ಬೀಗ ಹಾಕೊಂಡು ಹೋದರೆ ಇನ್ನೆಲ್ಲಿ ಸಿಗುತ್ತೆ ಅವ್ರಿಗೆ ಆರೋಗ್ಯ ಭಾಗ್ಯ? ನಮ್ಮ ಕ್ಲಿನಿಕ್ 10-20,000 ರೂಪಾಯಿ ಜನರಿಗೆ ಸೇವೆ ಲಭ್ಯವಿದೆಯಾ ಅಷ್ಟು ಅವ್ರು ಹೇಳ್ತಾ ಇರೋದು. ನಮ್ಮ ಕ್ಲಿನಿಕ್ಗೆ 10-20,000 ಜನರಿಗೆ ಸೇವೆ ಲಭ್ಯವಿದೆಯಾ? ನಮ್ಮ ಕ್ಲಿನಿಕ್ಗಳಲ್ಲಿ ಯಾವೆಲ್ಲ ಸೌಲಭ್ಯಗಳು ಲಭ್ಯವಾಗುತ್ತೆ ಗೊತ್ತಾ? ಅಲ್ಲ ರೀ, ಇದಕ್ಕೆ ನೀವು ಎಷ್ಟು ಖರ್ಚಾಗ್ತಿದೆ ಅಂದ್ರೆ ಬೆಚ್ಚಬೀಳ್ತೀರಿ ನೀವೆಲ್ಲ. 155 ಕೋಟಿ ರೂಪಾಯಿ ಖರ್ಚಾಗತ್ತೆ ಈ ನಮ್ಮ ಕ್ಲಿನಿಕ್ಗಳಿಗೆ. ಆದ್ರೆ ಖರ್ಚಾಗ್ತಿರೋದೆಷ್ಟು? ಎಷ್ಟು ಜನ ಚಿಕಿತ್ಸೆ ಪಡಿತಿದ್ದಾರೆ, ಎಷ್ಟು ಜನಕ್ಕೆ ಆರೋಗ್ಯ ಭಾಗ್ಯ ಸಿಗ್ತಾ ಇದೆ? ಬರೀ ಅದ್ರಲ್ಲಿ ತಗೊಳ್ತಾ ಇರೋದು 1-5 ಕೋಟಿ ತಗೊಳ್ಬೋದೇ ಅಷ್ಟೇ. ಅಂತ ದುರ್ಬಲ ವರ್ಗಗಳಿಗೆ ಸಿಗ್ತಿದೆಯಾ ಹಾಗಾದ್ರೆ ಆರೋಗ್ಯ ಭಾಗ್ಯ? ನಮ್ಮ ಕ್ಲಿನಿಕ್ 10-20,000 ಜನರಿಗೆ ಸೇವೆ ಲಭ್ಯವಿರುತ್ತಾ ಹಾಗಾದ್ರೆ? ಅಲ್ಲ ಹೇಳ ಈಗ ಪಾಪ, ನಮಗೇನು ಹುಷಾರಿಲ್ಲದ ಸಮಯದಲ್ಲಿ ನಾವು ಹೋಗ್ತೀವಿ ಕ್ಲಿನಿಕ್ಗೆ, ನಮ್ಮ ಕ್ಲಿನಿಕ್ಗೆ ತೋರಿಸೋಣ ಅಂತ. ಆದರೆ ಆ ಟೈಮಲ್ಲಿ ಇವರು ಕದ ಹಾಕೊಂಡು ಬಾಗಿಲು ಮುಚ್ಕೊಂಡು ಹೋದರೆ ಎಲ್ರಿ ತೋರ್ಸೋಕ್ಕಾಗತ್ತೆ? ಇದೇನ ನೀವು ಕೊಡೋದು ಆರೋಗ್ಯ ಭಾಗ್ಯ? ಸುಮ್ಮನೆ ಇದು ಇದನ್ನು ತಗೊಳ್ಳೋದು ಅಷ್ಟೇ, ಲಂಚ ತಗೊಳ್ಳೋದು, ದುಡ್ಡು ಮಾಡ್ಕೊಳ್ಳೋದು ಅಂತ. ಈ ಥರದ್ದೆಲ್ಲ ಪ್ರಾಜೆಕ್ಟ್ಸ್ಗಳು ತಗೊಂಬರೋದು, ಇದಕ್ಕೆ ಈ ಹೆಸರಲ್ಲಿ ದುಡ್ಡು ಮಾಡ್ಕೊಳ್ಳೋದು. ವಿಕಾಸ್ ಸುರಳ್ಕರ್, ನೀವು ಇದನ್ನು ನೋಡಲೇಬೇಕಾದ ಸ್ಟೋರಿ ಇದು. ನಿಮಗೆ ಇವೆಲ್ಲ ಗಮನಕ್ಕೆ ಬರಲ್ಲ ಅಂತ ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿದ್ದೀರಾ ಏನು ಅಂತ? ನಿಮ್ಮ ಆರೋಗ್ಯ ಸರಿ ಇದ್ರೆ ಆಯ್ತು, ಹಾಗಾದರೆ ಜನರ ಆರೋಗ್ಯನ ಗಮನ ಕೊಡೋದು ಯಾರು? ಆ ಬಡವರು ಬಗ್ರ ಆರೋಗ್ಯ ಗಮನ ಕೊಡೋದು ಯಾರು? ಹಾಗಾದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಬಂದಂತಹ ನಮ್ಮ ಕ್ಲಿನಿಕ್ಕು, ಓ ಭಾಳಷ್ಟು, ಓ ಬಿಡಪ್ಪ ನಮ್ಮ ಕ್ಲಿನಿಕ್ ಇದೆ ತೋರಿಸ್ಕೊಳ್ಳೋಣ ಅಂತ ಕೆಲವರು ಹೋಗ್ತಾರೆ. ಏನೋ ಬಿಡು, ನಮಗೆ ಗೌರ್ಮೆಂಟ್ ಅವರು ಸಹಾಯ ಮಾಡಬೇಕು, ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸ್ಕೊಳಕ್ಕಾಗಲ್ಲ, ಅಟ್ಲೀಸ್ಟ್ ಹೋಗೋಣ ನಮ್ಮ ಕ್ಲಿನಿಕ್ಕಿಗೆ ಹೋಗೋಣ, ಒಂಚೂರು ನಮ್ಮ ಆರೋಗ್ಯ ಯಾವ ರೀತಿಯಾಗಿದೆ ಆ ಥರ ಈ ಥರ ನೋಡೋಕ್ಕೆ ಮಾತ್ರ ಏನೋ ಫುಲ್ ಚೆನ್ನಾಗಿದೆ ಅನ್ನೋ ಥರ ನೋಡ್ರಿ, ಮೇಂಟೆನೆನ್ಸ್ ನೋಡ್ರಿ ಅಲ್ಲಿ ಹೆಂಗಿದೆ ಅಂತ. ಎಷ್ಟು ಚೆನ್ನಾಗಿ ಕಟ್ಟಿದಾರಷ್ಟೇ, ಅದನ್ನು ಹೆಂಗೆ ಮೇಂಟೈನ್ ಮಾಡೋದು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ದಿಕ್ಕಿಲ್ಲ, ದೆಸೆ ಇಲ್ಲ.